ಲಕ್ಷ್ಮೇಶ್ವರ ಪಟ್ಟಣಕ್ಕೆ ತುಂಗಭದ್ರಾ ನದಿಯಿಂದ ಪೂರೈಕೆ ಆಗುತ್ತಿರುವ ಕುಡಿಯುವ ನೀರು ಶುದ್ಧತೆ ಇಲ್ಲದೆ ರಾಡಿ ನೀರಿನಿಂದ ಕೂಡಿದ್ದು ನೀರು ಕುಡಿದ ಜನರು ಅನಾರೋಗ್ಯದಿಂದ ಬಳಲುವಂತಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಶುದ್ಧೀಕರಣಗೊಂಡ ನೀರು ಪೂರೈಸಲು ಪುರಸಭೆಯವರು ಮುಂದಾಗಬೇಕು. ಅದರಲ್ಲಿಯೂ ಪಟ್ಟಣಕ್ಕೆ ಪುರಸಭೆಯವರು 10 ರಿಂದ 12 ದಿನಕ್ಕೊಮ್ಮೆ ಹೊಳೆಯ ನೀರನ್ನು ಕುಡಿಯಲು ಬಿಡುತ್ತಾರೆ. ಮನೆಯವರು ಕುಡಿಯಲು ನೀರನ್ನು ತುಂಬಬೇಕಾದರೆ ಜಾಳಿಗೆಯ ಮುಖಾಂತರ ಸೋಸಿ ನೀರನ್ನು ತುಂಬಿಸಿಕೊಂಡರೂ ಸಹ ಜಾಳಿಗೆಯ ಮುಖಾಂತರ ನೀರಿನೊಂದಿಗೆ ತಿಳಿ ಮಣ್ಣು ಇಳಿಯುತ್ತದೆ. ಅನಿವಾರ್ಯವಾಗಿ ಕೆಲ ಜನರು ಇಂತಹ ನೀರನ್ನೇ ಕುಡಿಯುತ್ತಾರೆ. ಎಲ್ಲರಿಗೂ ಶುದ್ಧ ನೀರಿನ ಘಟಕಕ್ಕೆ ಹೋಗಿ ನೀರನ್ನು ತಂದು ಕುಡಿಯಲು ಆಗುವುದಿಲ್ಲ. ಮನೆಗೆ ಬರುವ ನೀರನ್ನೇ ಕುಡಿಯುತ್ತಾರೆ. ಹೀಗಾಗಿ ಇಂತಹ ರಾಡಿ ಇರುವ ನೀರನ್ನು ಕುಡಿದಂತಹ ಜನರು ಅನಾರೋಗ್ಯವನ್ನು ಎದುರಿಸುವಂತಾಗಿದೆ. ಪುರಸಭೆಯ ಅಧಿಕಾರಿಗಳು ಸಾರ್ವಜನಿಕರ ಹಿತದೃಷ್ಟಿಯಿಂದ ಶುದ್ಧೀಕರಣಗೊಳಿಸಿದ ನೀರನ್ನು ಕುಡಿಯಲು ಪೂರೈಸಬೇಕೆಂದು ಸಾರ್ವಜನಿಕರು ಪುರಸಭೆಯ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ನದಿಯಿಂದ ಬರುತ್ತಿರುವ ಕುಡಿಯುವ ನೀರಿನ ಶುದ್ಧತೆ ರಾಡಿನಿಂದ ಕೂಡಿದ್ದು ಸಾರ್ವಜನಿಕರು ಅನಾರೋಗ್ಯದ ಬಳಲುವಂತಾಗಿದ್ದು ಇದರಿಂದ ಶುದ್ಧೀಕರಣಗೊಂಡ ನೀರು ಪೂರೈಸಲು ಪುರಸಭೆಯವರು ಮುಂದಾಗಬೇಕು. ಅದರಲ್ಲಿ ಪಟ್ಟಣಕ್ಕೆ ಪುರಸಭೆಯವರು 10-12 ದಿವಸಕ್ಕೊಮ್ಮೆ ನೀರು ಬಿಡುತ್ತಾರೆ. ಇದನ್ನು ನೀರು ಹೊಳೆ ನೀರನ್ನು ಕುಡಿಯಲು ಯೋಗ್ಯವಿಲ್ಲ ಮತ್ತು ಇದನ್ನು ನೀರು ಸೋಸಿ ನೀರು ಕುಡಿದ್ರೂ ತಿಳಿ ಮಣ್ಣು ಮೇಲ್ಗಡೆ ಸೋಸಿದ ಜಾಳಿಗೆಯಲ್ಲಿ ಬರುತ್ತದೆ. ಆದರೆ ಅನಿವಾರ್ಯವಾಗಿ ಕೆಲ ಜನರು ಇದನ್ನೇ ನಂಬಿ ಬೇರೆ ನೀರನ್ನು ಉಪಯೋಗ ಮಾಡುವುದಿಲ್ಲ. ಯಾಕಂದರೆ ಶುದ್ಧ ನೀರನ್ನು ಎಲ್ಲರೂ ಕುಡಿಲಿಕ್ಕೆ ತರಬೇಕಂದರೆ ಎಲ್ಲರೂ ಶುದ್ಧ ಘಟಕಕ್ಕೆ ಹೋಗಕ್ಕೆ ಆಗುವುದಿಲ್ಲ. ಇದನ್ನೇ ನಂಬಿ ಜನರು ಬದುಕುತ್ತಾರೆ. ಅನಿವಾರ್ಯವಾಗಿ ಪುರಸಭೆಯವರು ಅಧಿಕಾರಿಗಳು ಸಾರ್ವಜನಿಕ ಹಿತದೃಷ್ಟಿಯಿಂದ ಶುದ್ಧೀಕರಣಗೊಳಿಸಿದ ನೀರನ್ನು ಪೂರೈಸಬೇಕೆಂದು ಸಾರ್ವಜನಿಕರು ಪುರಸಭೆ ಅಧಿಕಾರಿಗಳು ಒತ್ತಾಯಿಸಿದ್ದಾರೆ. ವೀರಣ್ಣ ಹಡಪದ್, NKSTV4, ಲಕ್ಷ್ಮೇಶ್ವರ.